ನಮ್ಮಲ್ಲಿ ಬೆಳಿಗ್ಗಿನ ಕಾಫಿಗೆ ಅಮ್ಮ ಕೊಟ್ಟಿಗೆ ಮಾಡಿದ್ದಾರೆ ಆಯ್ತಾ. ಉದ್ಯಾನ ಕೊಟ್ಟಿಗೆಗೆ ಫಸ್ಟ್ ಕ್ಲಾಸ್ ಆಗುವಂಥದ್ದು ಅಂತ ಹೇಳಿದರೆ ನಮ್ಮ ಮೆಣಸ್ಕಾಯಿ. ಮೆಣಸ್ಕಾಯಿಗೆ ಅಂತ ಹೇಳಿದರೆ ನಾನು ಅಲ್ಲಿ ನಮ್ಮ ಗುಡ್ಡೆಗಳಲ್ಲೆಲ್ಲ ಒಂದು ಕೋಡ್ ಸಿಗ್ತದೆ ಆಯ್ತಾ, ಗುಟಜ ಅಥವಾ ಕೊಡಗಾಸನ ಅಂತ ಹೇಳ್ತೇವಲ್ಲ ಆಯುರ್ವೇದದಲ್ಲಿ ಕಂಡಾಬಟ್ಟೆ ಮಂದಿಗೆ ಅಂತೇಳಿ ಉಪಯೋಗ ಆಗ್ತದೆ. ಅದರ ಕೋಡನ್ನು ಈಗ ಕೊಯ್ಲಿಗೆ ಹೋಗಿದೆ. ಅದೇ ಸಮಯದಲ್ಲಿ ಮಾತ್ರ ಸಿಗುವಂಥದ್ದು, ಎಳತ್ತಿರುವಾಗಲೇ ಕೊಯ್ದು ಮೆಣಸ್ಕಾಯಿ ಮಾಡಬೇಕು. ಫಸ್ಟ್ ಆಗ್ತದೆ ಹಾಗೆ ಅದನ್ನು ಕೊಯ್ದುಕೊಂಡು ಬರಲಿಕ್ಕೆ ಓ ಅಲ್ಲಿ ಗುಡ್ಡೆಗೆ ಹೋಗ್ತಾ ಇರೋದು. ಬನ್ನಿ ನೋಡಿ, ಇಲ್ಲೊಂದು ಕೊಡಗಸನ ಕೋಡಾಗಿಕೊಂಡು ಉಂಟು ನೋಡಿ. ಈ ರೀತಿಯಾಗಿ ಬೀನ್ಸಿನ ರೀತಿಯಲ್ಲಿ ಉದ್ದಕ್ಕೆ ಅಲಸಂಡೆ ರೀತಿಯಲ್ಲಿ ಆಗೋದು ನೋಡಿ. ಇದೀಗ ಬರೇ ಎಳತ್ತು, ಇದನ್ನು ಕೊಯ್ಯುವ. ಇದರ ಬೇರಿನಿಂದ ಹಿಡಿದು ಕಾಂಡ ಮತ್ತು ಎಲೆ, ಎಲೆಗೆ ಯೂಸ್ ಆಗ್ತದೆ ಗೊತ್ತಿಲ್ಲ, ಕೋಡು ಹೂ ಎಲ್ಲವೂ ಕೂಡ ಆಯುರ್ವೇದದಲ್ಲಿ ಮದ್ದಿಗೆ ಉಪಯೋಗ ಆಗುವಂಥದ್ದು. ಇದು ಸಂಗತಿ ನಿಜವಾಗಿ ಹೇಳೋದು ಅಂತ ಹೇಳಿದರೆ ಕಹಿ, ನಮಗೆ ಹಾಗಲಕಾಯಿ ಎಲ್ಲ ಯಾವ ರೀತಿಯಾಗಿರ್ತದೆ ಅದೇ ರೀತಿಯಾಗಿ. ಹಾಗೆ ಮೆಣಸ್ಕಾಯಿ ಉಂಟಲ್ಲ, ಹಾಗಲಕಾಯಿ ಮೆಣಸ್ಕಾಯಿಯ ರೀತಿಯಲ್ಲಿಯೇ ಫಸ್ಟ್ ಆಗ್ತದೆ. ಇದರ ಸೊಪ್ಪನ್ನು ಗಮನಿಸಿ ಯಾವ ರೀತಿಯಾಗಿರ್ತದೆ ಅಂತೇಳಿ. ಒಂದು ಗೊಂಚಲಿನಲ್ಲಿ ಒಂದು ಏಳೆಂಟೆಲ್ಲ ಇರ್ತದೆ. ನಮಗೆ ಇಷ್ಟು ಕೊಡಗಾಸನದ ಕೊಂಬು ಸಿಕ್ಕಿದೆ ನೋಡಿ. ಮೊದಲಿಗೆ ಕೊಡನ್ನೆಲ್ಲ ತೊಳ್ಕೊಳ್ಳುವ ನೋಡಿ, ಮ್ಯಾಣ ಎಷ್ಟು ಉಂಟು ಅಂತೇಳಿ. ತೊಳೆದಂತಹ ಕೋಡುಗಳನ್ನೆಲ್ಲ ಈಗ ಮೆಣಸ್ಕಾಯಿಗಾಗೋಗೆ ಉದ್ದಕ್ಕೆ ಕೊರೆದುಕೊಳ್ಳೋದು. ಉದ್ದ ಅಂತ ಹೇಳಿದರೆ ಒಂದಿಷ್ಟಿಷ್ಟು ಉದ್ದ ಸಾಕು. ಕಚಕ್ 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 ಹಲವು ಮದ್ದುಗಳಲ್ಲಿ ಉಪಯೋಗ ಆಗ್ತದೆ, ಆದರೂ ಕೂಡ ಜಾಸ್ತಿ ತಿನ್ನಬಾರ್ದು. ನಾವು ಕೂಡ ಈಗ ಕೊಯ್ದದನ್ನು ಎಲ್ಲವನ್ನು ಕೂಡ ಒಟ್ಟಿಗೆ ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪವೇ ಮಾಡ್ಬೋದು. ಎರಡು ಮೂರು ದಿವಸ ಇಟ್ಟುಕೊಂಡು ಮೆಣಸ್ಕಾಯಿ ಕೂಡ ಎರಡು ಮೂರು ದಿವಸ ಇಟ್ಟುಕೊಂಡು ತಿನ್ನಲಿಕ್ಕಾಗ್ತದೆ, ಎಂತ ಆಗೋದಿಲ್ಲ. ಬಿಸಿ ಮಾಡಿದರೆ ಇದು ಸ್ವಲ್ಪ ಕೊಡಗಸನ ಹೂವಿನದ್ದು ಒಂದು ತಂಬುಳಿ ಮತ್ತು ಅದನ್ನು ಒಣಗಿಸಿಡುವಂಥ ವೀಡಿಯೋ ಎಲ್ಲ ಈಗಾಗಲೇ ನಾನು ಮಾಡಿದ್ದೆ. ಒಮ್ಮೆ ನೀವು ನೋಡಲಿಲ್ಲ ಅಂತ ಹೇಳಿದ್ರೆ ನೋಡಿ, ನಮ್ಮ ಚಾನಲಲ್ಲೇ ಉಂಟದು. ಹೂವಿನನ್ನು ಒಣಗಿಸಿಟ್ಟು ಅದನ್ನು ಸ್ವಲ್ಪ ತುಪ್ಪಾಕಿ ಹುರಿದು ತಿನ್ನಲಿಕ್ಕೆಂಟಲ್ಲ, ಊಟದೊಟ್ಟಿಗೆ ಬಾಳುಕದಾಗೆ ಭಾರಿ ಒಳ್ಳೆಯದಾಗ್ತದೆ. ಮಯಣ ಎಲ್ಲ ಒಮ್ಮೆ ಹೋಗಲಿ, ಮೊದಲಿಗೆ ಮೆಣಸ್ಕಾಯಿಗಿರುವ ಮಸಾಲೆ ಮಾಡುವ. ಎಳ್ಳೆಲ್ಲ ಒಟ್ಟಿಸಬೇಕು ಅಷ್ಟಿಗೆ. ಪಾತ್ರೆ ಬಿಸಿಯಾದ ಕೂಡಲೇ ಎರಡೂವರೆ ಚಮಚದಷ್ಟು ಎಳ್ಳು ಪಟಪಟ ಅಂತೇಳಿ ಹೊಡಿಬೇಕದು. ಎಲ್ಲ ಚಟಪಟ ಸಿಡಿದ ಮೇಲೆ ಒಂದು ಬಟ್ಲಿಗೆ ಹಾಕುವ. ಪುನಃ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಉದ್ದಿನಬೇಳೆ, ಒಂದು ನಾಲ್ಕೈದು ಮೆಣಸು, ಉದ್ದಿನಬೇಳೆ ಮೆಣಸೆಲ್ಲ ಹುರಿದಾಯ್ತು ನೋಡಿ. ಮೆಣಸು ಒಳ್ಳೆ ಕರ್ಕುರು ನಿಂತಿದೆ ಈಗ ರೊಟ್ಟಿಗೆ, ಇನ್ನು ಸಾಕಿದ್ದಾನೆ ಇಳಿಸ್ತೇನೆ. ಭಾಗ ಬೇಯಲಿಕ್ಕೆ ಬೇಕಾದಷ್ಟು ನೀರು ಮತ್ತು ಈಗ ನಾವು ಕೊರೆದಿಟ್ಟಂತಹ ಭಾಗ. ಕೋಡು ಬೇಯುವಾಗಲೇ ರುಚಿಗೆ ಬೇಕಾದಷ್ಟು ಉಪ್ಪು, ಬೆಲ್ಲ ಮತ್ತು ಕೆತ್ತೆ ಹುಳಿ ಹಾಗೆ ಅರಸಿನ ಹುಡಿ ಇದೆಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸ್ತಾ ಇದ್ದೇನೆ. ಹುರಿದಂಥ ಎಳ್ಳಿನ ಸಿಪ್ಪೆಯನ್ನು ತೆಗಿಬೇಕು ಸ್ವಲ್ಪ, ಇದು ಕಪ್ಪು ಉಂಟಲ್ಲ ಕಂಡ ಹೊಟ್ಟೆ. ಕೆರೆದಂತಹ ಕಾಯಿ, ಹುರಿದಂತಹ ಮಸಾಲೆ ಹಾಗೆ ಹುರಿದಂತಹ ಎಳ್ಳು ಎಲ್ಲವನ್ನು ಒಟ್ಟಿಗೆ ಹಾಕಿಕೊಂಡು ಕಡಿದುಕೊಳ್ಳುವುದು. ಎಂತ ಪರಿಮಳ! ತೆಗೆದುಕೊಳ್ತೇನೆ. ಮೆಣಸ್ಕಾಯಿಗೆ ಸ್ವಲ್ಪ ಕಡಿಮೆ ನೀರು ಹಾಕಿದ್ದು ಆಗ ಬೇಯಿಸುವಾಗ, ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳುವ. ಭಾಗ ಸರಿಯಾಗಿ ಬೆಂದಿದೆ, ಒಳ್ಳೆ ಪಾಕದಾಗೆ ಆಗಿದೆ. ಈಗ ಕಡಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ತೇನೆ. ಮೆಣಸ್ಕಾಯಿ ಒಳ್ಳೆ ಕುದಿ ಬಂತು ನೋಡಿ. ಇದಿಷ್ಟಾದರೆ ಸಾಕು, ಒಳ್ಳೆ ಪರಿಮಳ ಬರ್ತಾ ಉಂಟು. ಘಮ ಘಮ ಆಗಿದೆ, ಇನ್ನೊಂದು ಒಗ್ಗರಣೆ ಕೊಡಲಿಕ್ಕೆ ಉಂಟು. ಇದನ್ನು ಇಳಿಸುವ. ಆಹ, ಸಾಸಿವೆ ಎಲ್ಲ ಸಿಡಿಯಿತು. ಬೇವು ಸೊಪ್ಪು ಒಗ್ಗರಣೆ ಎಲ್ಲ ಹಾಕಿ ಆಗುವಾಗ ಕೊಡಗಸನ ಕೊಂಬಿನ ಮೆಣಸ್ಕಾಯಿ ರೆಡಿ.
ಬಿಸಿ ಬಿಸಿ ಕೊಟ್ಟಿಗೆ ರೆಡಿ. ಬಿಸಿ ಬಿಸಿ ಕೊಟ್ಟಿಗೆ, ಅದಕ್ಕೆ ತುಪ್ಪ, ಪಡಗಸನ ಕೊಂಬಿನ ಮೆಣಸ್ಕಾಯಿ. ಕೊಟ್ಟಿಗೆಗೆ ಯಾವತ್ತು ಮೆಣಸ್ಕಾಯಿ ಇದ್ದರೆ ಮ್ಯಾಚಿಂಗ್ ಅಂತ ಹೇಳೋದು. ಹಾಗೆ ಹಾಗಲಕಾಯಿದ ಮೆಣಸ್ಕಾಯಿ ಎಲ್ಲ ಮಾಡಿಕೊಂಡು ತಿನ್ನುವಂಥ ಕ್ರಮ ಉಂಟು. ಈ ಕೊಡಗಸನದ್ದು ಈ ಮಳೆಗಾಲದಲ್ಲಿ ಒಮ್ಮೆಗೆ ಸಿಗುವುದು, ಹಾಗೆ ಆ ನೆನಪಿಗೋಸ್ಕರ ಇದನ್ನು ಮಾಡಿರುವಂಥದ್ದು. ಸಿಗುವಾಗ ಒಮ್ಮೆ ಮಾಡೋದು, ಭಾರಿ ರುಚಿಯಾಗ್ತದೆ. ಈ ಕೊಡಗಸನದ ಕೊಂಬುಂಟಲ್ಲ, ಸ್ವಲ್ಪ ಕಹಿ ರುಚಿ ಹಾಗಲಕಾಯಿ ಹಾಗೆ, ಆದರೆ ಕೂಡ ಅದನ್ನು ಜಗ್ದು ತಿನ್ನಲಿಕ್ಕೆ ಆಗ್ತದೆ, ಎಂತ ತೊಂದರೆ ಆಗೋದಿಲ್ಲ. ಭಾರಿ ಒಳ್ಳೆಯದಾಗಿದೆ ಮೆಣಸ್ಕಾಯಿ ಕೂಡ, ಕೊಟ್ಟಿಗೆ ಕೂಡ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ನಾವು ಮುಂದಿನ ವಿಡಿಯೋದಲ್ಲಿ ಒಂದು ವೆರೈಟಿ ಆಗಿರುವಂಥ ಕಂಟೆಂಟ್ನ ಜೊತೆ ಬರ್ತೇವೆ. ನಮಸ್ಕಾರ.